नमस्कार तम हेसर मृत्युंजय अंत ऊर तड़गुप्पि ऐन किरण तंत्रज्ञान बग्गे निम्म अभिप्राय ऐनु नम्म अशोक सर अंत नम्म बावरु अवरु वच्चे वर्षदिंद बंदु किरण हेरतिको अंत प्रोडक्ट अन्नु यूस माडि अंत हेळिदरु एरडु वर्ष आयितु यूस माडक कुंतु अच्चे सरी ओंदु 70 क्विंटल डेलिवरी बंतु ಹೋದ ಸರಿ ಒಂದು 89 ಕ್ವಿಂಟಲ್ ಇಳುವರಿ ಬಂತು ಈ ಸಲ ಎಷ್ಟಾಗಬಹುದು ಈ ಸರಿ ಒಂದು ಅಂದಾಜು 110 ಕ್ವಿಂಟಲ್ ಮೇಲೆ ಆಗಬಹುದು ಅಂತ ಜನ ಹೇಳ್ತಾರೆ ಏನು ಏನು ಮಾಡ್ತೀವಿ ಈಗ ಈ ಕೃಷಿ ಯಾರು ಮಾಡ್ತಾ ಇದ್ದಾರೆ ಇಲ್ಲಿ ಇದು ನಾವೇ ಮಾಡ್ತೀವಿ ಏನು ಓದ್ಕೊಂಡಿದ್ದೀವಿ ನಾವು ಸೆಕೆಂಡ್ ಪಿ ಸಿ ಮಾಡಿ ಹೋದ ವರ್ಷ ಬಿಟ್ಟೆ ಹೋದ ವರ್ಷ ಬಿಟ್ಟು ಅಂದ್ರೆ ಓದ್ಕೊಂಡು ಕೃಷಿ ಮಾಡ್ತಾ ಇದ್ದೀವಿ ಹಾಂ ಏನು ಅನ್ಸುತ್ತೆ ತೋಟ ನೋಡಿ ತೋಟ ನೋಡಿ ವರ್ಷಕ್ಕೆ ವರ್ಷಕ್ಕೂ ಒಳ್ಳೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ಹಾಂ ಆಮೇಲೆ ಈ ಔಷಧಿ ಯೂಸ್ ಮಾಡೋದ್ರಿಂದ ಗೊಬ್ಬರ ಗಿಬ್ಬರ ಎಲ್ಲ ಹಾಕಿ ಹೆಚ್ಚಿನೇ ಇಲ್ಲ ಇದೇ ಒಂದು ಹಾಕೋದ್ರಿಂದ ಭಾರಿ ಚೆನ್ನಾಗಿ ಕಾಣ್ತೈತೆ ಸಗಣಿ ಗೊಬ್ಬರ ಇದನ್ನ ಎರಡು ಹಾಕೊಂಡ್ರೂ ಸಾಕು ಅಂತ ಅನ್ಸುತ್ತೆ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಅಡಿಕೆ ಎಲ್ಲ ಬೇಯಿಸ್ತಾ ಇದ್ರಲ್ಲ ಅಡಿಕೆ ಹೆಂಗೆ ಅನ್ಸುತ್ತೆ ನೋಡಿದ್ರೆ ಒಳ್ಳೆ ಚೆನ್ನಾಗಿ ಶೈನಿಂಗ್ ಬರ್ತಿದೆ ಅಡಿಕೆ ಶೈನಿಂಗ್ ಬರುತ್ತೆ ಚೆನ್ನಾಗಿ ಕೌಂಟಿಂಗ್ ಚೆನ್ನಾಗೈತಿ ಅಲ್ಲೇ ಮಾರ್ಕೆಟ್ನಲ್ಲಿ ಅಡಿಕೆ ಬಗ್ಗೆ ಏನು ಮಾತಾಡ್ತಾರೆ ಚೆನ್ನಾಗಿದೆ ಅಡಿಕೆ ಬಗ್ಗೆ ಫಸ್ಟ್ ಕ್ವಾಲಿಟಿಗೆ ಹೋಯ್ತಾರೆ ಫಸ್ಟ್ ಕ್ವಾಲಿಟಿಗೆ ಹೋಯ್ತಾರೆ ಅಡಿಕೆ ಈ ಅಡಿಕೆ ಈ ತಂತ್ರಜ್ಞಾನ ಬಳಕೆ ಮಾಡೋದ್ರಿಂದ ನಿಮಗೆ ತೃಪ್ತಿ ಆಗೈತೆ ಎಲ್ಲ ತೋಟಕ್ಕೆ ತೃಪ್ತಿ ಆಗಿದೆ ಏನೇನು ಬೆಳೆ ಮತ್ತೆ ಇದ್ರ ಜೊತೆ ಮತ್ತೆ ಯಾವ ಬೆಳೆ ಇದಾವೆ ನಿಮಗೆ ಶುಂಠಿ ಐತಿ ಶುಂಠಿ ಇದೆ ಶುಂಠಿಗೆ ಏನು ಮಸಾಜ್ ಶುಂಠಿಗೂ ಚೆನ್ನಾಗಿದೆ ಮತ್ತೆ ಯಾವ ಬೆಳೆ ಇದೆ ಮತ್ತೆ ಜೋಳ ಭತ್ತ ಎಲ್ಲದಕ್ಕೂ ಬಳಕೆ ಮಾಡ್ತಾ ಇದ್ದೀವಿ ಹಾಂ ಎಲ್ಲಕ್ಕೂ ಬಳಕೆ ತಂತ್ರಜ್ಞಾನದ ತೃಪ್ತಿ ಇದೆ ಹಾಂ ತೃಪ್ತಿ ಮತ್ತೇನಾದರೂ ಹೇಳ್ಬೋದಾ ರೈತರಿಗೆ ಈ ತಂತ್ರಜ್ಞಾನ ಬಳಕೆ ಮಾಡೋದ್ರಿಂದ ಏನು ಅನುಕೂಲ ಆಗ್ಬೋದು ಅವರಿಗೆ ಅಂತ ಈ ತಂತ್ರಜ್ಞಾನ ಮಾಡೋದ್ರಿಂದ ಭೂಮಿನೂ ಚೆನ್ನಾಗಿ ಫಲವತ್ತತೆ ಹಂಗೆ ಕಾಪಾಡ್ಕೊಳ್ತಿರುತ್ತೆ ಆನಂತರ ಇಳುವರಿನೂ ಚೆನ್ನಾಗಿ ಬರುತ್ತೆ ಮಿಳ್ಳಿ ಗಿಳ್ಳಿ ಎಲ್ಲ ಉದುರಿ ನಿಲ್ತೈತಿ ಆಮೇಲೆ ಒಂದು ಮೂರು ಮರಿ ಕಿಡೆ ಮುಡುಗಿ ರೋಗ ಇತ್ತು ಅದೀಗ ಸಂಪೂರ್ಣ ನಿಂತೈತಿ ರೋಗ ಈಗ ಎಲ್ಲ ನಿಲ್ತೈತಿ ಚೆನ್ನಾಗೈತಿ ಚೆನ್ನಾಗಿದೆ ನಮಸ್ಕಾರ ಹಾಂ ನಿನ್ನ ಹೆಸರು ಮೃತ್ಯುಂಜಯ ಅಂತೇಳಿ ಯಾವೂರು ತಾಳಗುಪ್ಪಿ ಮತ್ತು ಈಗೆಷ್ಟು ಓದಿದ್ದೀಯ ನೀನು ಸೆಕೆಂಡ್ ಪಿ ಸಿ ಓದಿದ್ದೀನಿ ಹಾಂ ಈಗ ನೆಕ್ಸ್ಟ್ ವ್ಯವಸಾಯ ಮಾಡ್ತೀಯ ಓದ್ತೀಯ ಇಲ್ಲ ವ್ಯವಸಾಯ ಮಾಡ್ಬೇಕಂತ ಇಂಟ್ರೆಸ್ಟ್ ಬರ್ತದೆ ಅದಕ್ಕಿಂತ ಮುಂಚೆ ವ್ಯವಸಾಯ ಮಾಡೋಕೆ ಹೆಂಗಿತ್ತು ವ್ಯವಸಾಯ ಭಾರಿ ನಮ್ಮ ಅಪ್ಪಾಜಿಗೆ ಅಷ್ಟೇ ಟೆಕ್ನಾಲಜಿ ಬಗ್ಗೆ ಗೊತ್ತಿರಲಿಲ್ಲ ಕೃಷಿ ಅಂತ ಚೆನ್ನಾಗಿ ಮಾಡ್ತಿರಲಿಲ್ಲ ನಾ ಬಂದಮೇಲೆ ಈ ಅಶೋಕ ಬಾವರು ಒಂದು ಅವ್ರೊಂದು ಪ್ರಾಡಕ್ಟ್ ಬಳಸೋದ್ರಿಂದ ಭಾರಿ ಚೆನ್ನಾಗಿ ಕೃಷಿ ಮಾಡೋಕ್ಕೆ ಇಂಟ್ರೆಸ್ಟು ಬರ್ತೈತೆ ಇಳುವರಿನೂ ಚೆನ್ನಾಗೈತಿ ಇದರಿಂದ ನಿಮಗೆ ಎಷ್ಟು ನಿಮಗೆ ಉಪಯೋಗ ಅನಿಸ್ತೀರ ಹಾಂ ಉಪಯೋಗ ಅನಿಸ್ತದೆ ಎಷ್ಟು ಉಪಯೋಗ ಎಲ್ಲರಿಗೂ ಜನಗಳಿಗೆಲ್ಲ ಉಪಯೋಗ ಇದೆ ಹಾಂ ಜನರಿಗೆ ಎಲ್ಲರಿಗೂ ಉಪಯೋಗ ಐತಿ ಇದು ಇದು ನೋಡಿ ಮೂರ್ನಾಲ್ಕು ಜನ ನಮ್ಮೂರವ್ರು ಈ ವರ್ಷ ಮಾಡಿದ್ದಾರೆ ಈ ವರ್ಷ ನೋಡ್ಕೊಂಡು ಹಾಂ ಚೆನ್ನಾಯ್ತು ಓದ್ಸರಿ ಅಂತ ಸರಿ ಇದು ಇರಲಿಲ್ಲ ನನಗೆ ಓದ್ಸಿರ್ನಿಲ್ಲ ಸರಿ ಅದೇ ಮಲ್ಚಿಂಗ್ ಸಿಸ್ಟಮಲ್ಲಿ ಹೆಂಗೆ ಬೆಳಿಬೇಕು ಅನ್ನೋದು ಈ ಮೀಟಿಂಗ್ ಅಟೆಂಡ್ ಮಾಡಿಯಾ ಹಾಂ ಎರಡು ಮೀಟಿಂಗ್ ಅಟೆಂಡ್ ಮಾಡಿ ಏನು ಅನಿಸ್ತು ಮೀಟಿಂಗ್ ಅಟೆಂಡ್ ಮಾಡಿ ಭಾರಿ ಚೆನ್ನಾಗಿ ಅನಿಸಿದೆ ಒಂದು ಒಂದು ತಿಂಗಳಿಗೆ ಒಂದು ಸರಿ ಕೇಳಿದ್ರೆ ಖುಷಿ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ಇಂಟ್ರೆಸ್ಟ್ ಬರುತ್ತೆ ಬಗ್ಗೆ ಅದಕ್ಕಿಂತ ಮುಂಚೆ ಇಂಟ್ರೆಸ್ಟ್ ಇತ್ತು ಖುಷಿ ಬಗ್ಗೆ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇತ್ತು ಯಾಕೆ ಅವಾಗೆಲ್ಲ ಹುಡ್ರು ಹುಡ್ರು ಸೇರ್ಕಿ ನಾವು ಚೆನ್ನಾಗಿ ಎಂಜಾಯ್ ಮಾಡೋದು ಬೆಂಗಳೂರಿಗೆಲ್ಲ ಹೋದರು ನಾವು ಬೆಂಗಳೂರಿಗೆ ಹೋಗ್ಬೇಕಂತ ಇಂಟ್ರೆಸ್ಟ್ ಇತ್ತು ಈ ಕೃಷಿ ಮಾಡೋಕೆ ಬಂದ್ಬಿಟ್ಲೆ ಅದು ಯಾವುದೇ ಅದ್ರ ಇದಕ್ಕಿಂತ ಬೇರೆ ಖುಷಿ ಯಾವುದೇ ಇಲ್ಲ ಅನಿಸ್ತಾಯಿತ್ತು ಅದು ಅಲ್ಲಾದರೂ ಒಬ್ಬರು ಅಂಡರ್ ಕೆಳಗೆ ಕೆಲಸ ಮಾಡ್ಬೇಕು ಇಲ್ಲ ನಾವೇ ಸ್ವಂತ ಓನಾಗಿ ಕೆಲಸ ಮಾಡ್ಬೋದು ಅಂತ ಹ್ಞೂ ಇದ್ರ ಮಾಡೋದು ಇಂಟ್ರೆಸ್ಟ್ ಚೆನ್ನಾಗಿದೆ ಹಾಂ ಇಂಟ್ರೆಸ್ಟ್ ತಂದೆಯವ್ರಿಗೆ ನಿನಗೆ ಏನು ವ್ಯತ್ಯಾಸ ಕಾಣಿಸ್ತದೆ ನಮ್ಮ ತಂದೆಯವರು ಹಳೆ ಬೇಸಾಯ ಮಾಡ್ಕಿತಾರೆ ಎತ್ತು ಬರ್ತದೆ ಹ್ಞೂ ನಾವು ಈಗ ಎತ್ತಿನ ಬೇಸಾಯ ಎಲ್ಲ ಬಿಟ್ಟು ಒಂದು ಸ್ವಲ್ಪ ಫಾಸ್ಟ್ ಆಗ್ಬೇಕು ಕೆಲಸ ಹ್ಞೂ ಟೆಕ್ನಾಲಜಿ ಎತ್ತು ಎಲ್ಲ ಸಾಕೊಂಡಿದ್ದೀವಿ ಅದೇ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಟೆಕ್ನಾಲಜಿ ಯೂಸ್ ಮಾಡಿ ಕೃಷಿ ಮಾಡ್ಬೇಕು ಅನ್ನೋದು ಇಳುವರಿ ಚೆನ್ನಾಗಿ ಹಾಂ ಒಳ್ಳೆ ಭೂಮಿಗೆ ಒಳ್ಳೇದು ಮಾಡ್ಬೇಕು ಭೂಮಿಗೆ ಒಳ್ಳೇದು ಮಾಡಬೇಕು ರೈತರಿಗೆ ರೈತರಿಗೆ ಒಳ್ಳೇದು ಮಾಡ್ಬೇಕು ಅಂತ ನಾನು ಹೇಳ್ತಿದ್ದೇನೆ ಜಾಕಂಡೆ ಜನರಿಗೆಲ್ಲ ಆದಷ್ಟು ರೆಸ್ಪಾನ್ಸ್ ಮಾಡ್ತಿದಾರ ಹಾಂ ರೆಸ್ಪಾನ್ಸ್ ರೈತರು ಎಲ್ಲ ರೆಸ್ಪಾನ್ಸ್ ಮಾಡ್ತಿದಾರ ಮಾಡ್ತಿದ್ದಾರೆ ಈ ರಿಸಲ್ಟ್ ನೋಡಿ ತೋರಿಸಿರಿ ಎಷ್ಟು ಜನಕ್ಕೆ ತೋರಿಸಿರಿ ಈ ಹೊಲ್ದಕ್ಕೆ ಕರ್ಕೊಂಬಂದು ಒಂದು ಐದಾರು ಜನ ಒಂದು 10 ಜನ ನೋಡಿದರೆ ಒಂದು 5-6 ಜನ ಮಾಡಿದ್ರೆ ಹೋದ ಸರಿ ಹಾಂ ಅದರಾಗೆ ನಮ್ಮ ಕಡೆ ಸರ್ಕಾರಿ ಗೊಬ್ಬರಕ್ಕೆ ಭಾಳ ಇಳುವರಿ ತೆಗಿಯರು ಅದು ಒಂದು 2 ವರ್ಷ ಆಯ್ತು ಈಗ ಹಿಡೆ ಮುಡುಗಿ ರೋಗ ಅಂತ ಬಿದ್ದು ತೋಟ ಭಾಳ ನಷ್ಟ ಆಗ್ತಾಯಿದ್ವಿ ಸರ್ಕಾರಿ ಗೊಬ್ಬರ ಬಳಸಿ ಈ ಇದ್ದು ಬಳಸೋದ್ರಿಂದ ಅವರಿಗೆ ಹಿಡೆ ಮುಡುಗಿ ರೋಗ ಬಿದ್ದದ್ದೆಲ್ಲ ಕಂಟ್ರೋಲ್ ಆಗ್ತೈತೆ ಅವ್ರಿಗೆ ಒಂದು 5-6 ಜನ ಈ ಸರಿ ಭಾಳ ಜನ ಮಾಡಾರ ಹೌದಾ ಚೆನ್ನಾಗಿದೆ ಚೆನ್ನಾಗಿದೆ ಈ ಕಂಪ್ನಿಗೆ ನೀವು ಎಲ್ಲ ಏನು ಹೇಳ್ಬೋದು ಈ ಕಂಪ್ನಿ ಇದೇ ಥರ ಮುಂದುವರೆದ್ರೆ ಭಾಳ ಜನ ರೈತರು ಇಂಪ್ರೂವ್ ಆಗ್ತಾರೆ ಕೃಷಿನೂ ಒಳ್ಳೆ ಉತ್ತಮ ಮಟ್ಟಕ್ಕೆ ಹೋಗ್ಬೋದು ಅಂತ ಹ್ಞೂ
ನೀವೇನು ಬಯಸಿದ್ರೆ ರೈತರಿಗೆ ಏನು ಹೇಳಲ್ಪಟ್ಟಿರ ಯುವಕರಾಗಿ ಯಂಗ್ ಮ್ಯಾನ್ ಆಗಿ ರೈತರಿಗೆ ಏನು ಹೇಳಪ್ಪ ಇಷ್ಟಪಡ್ತೀಯ? ನನ್ನ ಅನಿಸಿಕೆ ಕೃಷಿಗಿಂತ ಡೆವಲಪ್ ದೊಡ್ಡ ಬಿಸ್ನೆಸ್ ಬೇರೆ ಯಾವುದಿಲ್ಲ. ಈ ಅಂದರೆ ಇದ್ರಾಗ ಇದು 10,000 ಇನ್ವೆಸ್ಟ್ಮೆಂಟ್ ಮಾಡಿದರೆ 50 ರಿಂದ 60,000 ರೂಪಾಯಿ ಪಡೆಯೋ ಒಂದು ಲಾಭ ಐತಿ. ಇದರಿಂದ ದೊಡ್ಡ ಇನ್ವೆಸ್ಟ್ಮೆಂಟ್ ಹಾಕಿ ಲಾಭ ಪಡೆಯುವಂಥ ಬಿಸ್ನೆಸ್ ಯಾವ ಇಲ್ಲ. ಅದಕ್ಕಾಗಿ ಇದು ಭಾರಿ ಚೆನ್ನಾಗಿ ನಿಮಗೆ ಕಂಪ್ನಿ ಎಲ್ತಿಕೋ ಕಂಪ್ನಿ ಕಡೆಯಿಂದ ಒಳ್ಳೆ ನಮಗೆ ಕೃಷಿಗೆ ಇಂಟ್ರೆಸ್ಟ್ ಬರ್ತೈತೆ. ಕೃಷಿಯಲ್ಲಿ ಯಾವ ಥರ ಮಾಡ್ಬೇಕಂತ ಗೈಡೆನ್ಸ್ ಕೊಡ್ತಿದ್ದಾರೆ. ಅಶೋಕ್ ಸರ್ ಸಚಿನ್ ಸರ್ ಸೇರಿ ಹ್ಞೂ ಅವರಿಂದ ಮೀಟಿಂಗ್ ಗೀಟಿಂಗ್ ಹೋಗ್ತಾ ಇದ್ದ ಕೃಷಿ ಗಿಷಿಗೆಲ್ಲ ಮಾಡ್ಬೇಕಂತ ಇಂಟ್ರೆಸ್ಟ್ ಬರುತ್ತೆ. ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು.